अदः पूर्णं जगत् प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरं। टीवी विक्रमवाहिनिय समस्त वीक्षकरिगू हृत्पूर्वकवादंतह वंदनेगळु। गीतेय एरडनेय अध्यायद 44 श्लोकगळल्लि ई हिंदिन मातुगळल्लि अनेक संगतिगळन्नु कृष्ण संग्रहिस्ता बंद। ಮೂರು ಒಟ್ಟು ಮಾತುಗಳನ್ನಾಡ್ತಾ ಅದು ಒಂದು ಸ್ವರ್ಗದಂತಹ ಐಶ್ವರ್ಯ ಯುಕ್ತವಾದ ಎಲ್ಲ ಬಯಕೆಗಳನ್ನು ಈಡೇರಿಸುವ ಸುಂದರವಾದ ಬಳ್ಳಿ ಮಾತುಗಳ ಮಂಟಪದಲ್ಲಿ ಮನುಷ್ಯ ಮೆರೀತಾನೆ, ಪ್ರತಿಷ್ಠೆಯನ್ನು ಪಡೆಯುತ್ತಾನೆ, ವೈಭವದಿಂದ ಓಡಾಡ್ತಾನೆ, ಅತ್ಯಂತ ಉತ್ತಮವಾದಂತಹ ಸ್ವರ್ಗದಲ್ಲಿ ಎಲ್ಲ ಥರದ ಸೌಖ್ಯಗಳನ್ನು ಪಡೆಯುತ್ತಾನೆ, ಬದುಕಿನಲ್ಲಿ ಇಲ್ಲೇ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಹೆಚ್ಚಿಸಿಕೊಳ್ಳುತ್ತಾನೆ, ಬದುಕಿನುದ್ದಕ್ಕೂ ಎಲ್ಲವೂ ಸುಖಮಯ ಅನ್ನುವ ರೀತಿ ಇದನ್ನೇ ನಂಬಿ ಇದಕ್ಕಿಂತ ಆಚೆಗೆ ಜಗತ್ತು ಮತ್ತೊಂದಿಲ್ಲ ಅನ್ನುವ ಭಾವನೆಯಿಂದ ಬದುಕನ್ನು ಕಳೀತಾ ಇರ್ತಾನೆ. ಆದರೆ ಅದು ಅವನ ಬುದ್ಧಿಯನ್ನು ಕೆಡಿಸಿದೆ, ಸತ್ಯದಿಂದ ಮರೆಮಾಚಿದೆ ಅನ್ನುವುದನ್ನು ಅವನು ತಿಳಿಯುವುದಿಲ್ಲ. ಹಾಗಾದರೆ ಸತ್ಯ ಏನು? ಹಾಗಾದರೆ ಏನು ಹೇಳಲಿಕ್ಕೆ ಹೊರಟಿದೆ? ಮೇಲುನೋಟಕ್ಕೊಂದು ಅರ್ಥವನ್ನು ನಾವು ಕಂಡಾದ ಮೇಲೆ ಒಂದು ಮಾತಿಗೆ ಒಂದು ಅರ್ಥ ಬರಬಹುದು ಹೊರತು ಹತ್ತಾರು ಅರ್ಥ ಬರುವುದನ್ನು ನಾವು ನೋಡ್ತೇವಾ? ಅಂದರೆ ಖಂಡಿತ ಆ ಅರ್ಥವನ್ನು ನಾವು ಲೋಕದಲ್ಲೂ ಒಪ್ಪಿಕೊಳ್ತೇವೆ. ಯಾರೋ ಒಬ್ಬರು ಏನೋ ಪ್ರಶ್ನೆ ಕೇಳಿದಾಗ ಲೋಕದಲ್ಲಿ ಕೆಲವೊಂದು ಸರ್ತಿ ನಾವು ಚಿಕ್ಕವರಿದ್ದಾಗ ಮಾತಿನ ಕೆಲವು ಅಂಶಗಳನ್ನು ಇಟ್ಟುಕೊಂಡು ಆಟ ಆಡುವುದಿಲ್ವ? ಯಾರೋ ಒಬ್ಬ ಬರ್ತಾನೆ, ನಾನು ಯಾವುದೋ ಊರಿಗೆ ಹತ್ತಬೇಕಾಗಿದೆ, ಬರಬೇಕು ನಿಮ್ಮ ಜೊತೆಗೆ ವಾಹನದಲ್ಲಿ ಅಂತಾನೆ. ಅಷ್ಟೊತ್ತಿಗೆ ಇನ್ನೊಬ್ಬ ಬರ್ತಾನೆ, ಸಮಯ ಎಷ್ಟಾಯಿತು ಅಂತ ಕೇಳ್ತಾನೆ. ಆಗ ಇಬ್ಬರಿಗೂ ಒಂದೇ ಉತ್ತರವನ್ನು ಕೊಟ್ಟ ಅಂತ ನಾವೊಂದು ಹೇಳಿ ಹತ್ತು ಅಂತಾನೆ. ಇವನಿಗೆ ಗಾಡಿ ಹತ್ತು ಅಂತ ಅರ್ಥ, ಅವನಿಗೆ ಸಮಯ ಹತ್ತು ಅಂತ ಅರ್ಥ. ಗಂಟೆ ಎಷ್ಟಾಯಿತು? ಹತ್ತು. ಹತ್ತಾಯಿತು ಅಂತ ಅರ್ಥ. ಇದೇ ರೀತಿ ಬೇಕಾದಷ್ಟು ಈ ಶಬ್ದದ ಆಟಗಳನ್ನು ನಾವು ನೋಡ್ತೇವೆ. ಎರಡು ಬೇರೆಯದೇ ಆದ ಕಾಂಟೆಕ್ಸ್ಚುವಲ್ ಮೀನಿಂಗನ್ನು ಒಂದೇ ಪದ ಎರಡು ಸಂದರ್ಭಗಳನ್ನು ಉತ್ತರಿಸುತ್ತೆ. ಇದು ಸುಮ್ಮನೆ ಉದಾಹರಣೆಗೆ ಹೇಳಿದ್ದು, ಇಂಥದ್ದು ಬೇಕಾದಷ್ಟು ರೀತಿಯಲ್ಲಿರುತ್ತೆ. ಅದರಿಂದಾಗಿ ಒಂದು ಸಮಸ್ಯೆನೂ ಇದೆ. ಶಬ್ದದ ವೈಶಿಷ್ಟ್ಯವನ್ನು ತಿಳಿಸುವಾಗ ಅದು ಎಷ್ಟು ಆಳವಾದ ಅರ್ಥವನ್ನು ಹೇಳುತ್ತೆ, ನಮ್ಮ ಬುದ್ಧಿಯ ಮಟ್ಟ ಕಮ್ಮಿಯಾದಾಗ, ಸಮಾಧಿಯ ತನಕ ಹೋಗದೇ ಇದ್ದಾಗ ಇದೇ ಸರಿ, ವ್ಯವಸಾಯಾತ್ಮಿಕ ಬುದ್ಧಿ ಏಕಾ ಅನ್ನುವುದು ನಿಜವಾದ ಉತ್ತರ. ಆದರೆ ನಾವು ಆ ವ್ಯವಸಾಯಾತ್ಮಿಕವಾದ ಬುದ್ಧಿ ಇಲ್ಲದೆ ಹೋದಾಗ ಕತ್ತಲೆಯಾಯಿತು, ಸೂರ್ಯ ಕಂತಿದ ಅನ್ನುವ ಒಂದೇ ಮಾತು ಒಬ್ಬ ಕಳ್ಳನಿಗೆ ಆ ನನ್ನ ಓಡಾಟದ ಸಮಯ ಅಂತ ಅವನಿಗೆ ಭಾವನೆ ಬರುತ್ತೆ. ಒಬ್ಬ ಅತ್ಯಂತ ನಿಷ್ಠಾವಂತ ಋತ್ವಿಜನಾಗಿದ್ದರೆ ಪ್ರಾರ್ಥನೆಯ ಸಮಯ ಆಯಿತು, ಸಾಯಂಕಾಲ ಆಯಿತು ಅಂದರೆ ಪ್ರಾರ್ಥನೆ ಮಾಡಬೇಕು ಅಂತ ಹೋಗ್ತಾನೆ. ಇನ್ಯಾರೋ ಇಲ್ಲ, ನಾನು ಸಾಯಂಕಾಲದ ಹೊತ್ತು ಇನ್ನೇನೋ ಕರ್ತವ್ಯವನ್ನು ವಹಿಸಿಕೊಂಡಿದ್ದೆ. ಅದಕ್ಕೆ ವಸ್ತುತಃ ಶಬ್ದ ಹೇಳಿದ್ದು ಕತ್ತಲೆಯಾಯಿತು, ಸೂರ್ಯ ಮುಳುಗ್ತಾ ಇದ್ದಾನೆ ಅನ್ನೋ ಒಂದೇ ಮಾತು ಆಯಾ ಮಂದಿ ಆ ಹೊತ್ತಿಗೆ ಏನನ್ನು ಸಂಕಲ್ಪಿಸಿರ್ತಾರೋ ಅದನ್ನು ಮಾಡಲಿಕ್ಕೋಸ್ಕರ ಅವರ ಪ್ರವೃತ್ತಿ ಅನ್ನೋದು ಬೆಳೆಯುತ್ತೆ. ಅದಕ್ಕೋಸ್ಕರ ಸಾಂಖ್ಯ ಅನ್ನುವ ಶಬ್ದವನ್ನು ಬಳಸಿ ಹೇಳಿದ್ದು, ಕೇವಲ ಮಾತಿನಿಂದ ಜಗತ್ತನ್ನು ಕಟ್ಟಿ ಹೇಳುವುದು ಕಷ್ಟ. ಅದನ್ನು ತತ್ವಾಧಾರಿತವಾದ ಸಂಖ್ಯಾಧಾರಿತವಾದಂತಹ ವಿಷಯಗಳನ್ನು ನಿರೂಪಣೆ ಮಾಡುವುದರ ಮೂಲಕ ವೇದ ಅನೇಕ, ಈಗ ಶಾಸ್ತ್ರದಲ್ಲಿ ವೇದ ಅನ್ನುವ ಶಬ್ದವನ್ನು ಬಳಸಿದರು ಅಂದರೆ ಅಲ್ಲಿ ನಾಲ್ಕು ಅಂತ ಅರ್ಥ. ಕುದುರೆ ಅನ್ನುವ ಶಬ್ದ ಬಳಸಿದರೆ ಅದು ಸಪ್ತಾಶ್ವ ಏಳು ಅಂತ ಅರ್ಥ. ಇಂದ್ರಿಯಗಳು ಅಂತ ಹೇಳಿದರೆ ಐದು ಅಂತ ಅರ್ಥ. ಗುಣಗಳು ಅಂತ ಹೇಳಿದರೆ ಮೂರು ಅಂತ ಅರ್ಥ, ಸತ್ವ ರಜಸ್ಸು ತಮಸ್ಸು. ಹೀಗೆ ಒಂದು ಶಬ್ದ ಅನೇಕ ರೀತಿಯಾದ ಸಾಂಖ್ಯಿಕವಾದಂತಹ ಹಿನ್ನೆಲೆಯನ್ನಿಟ್ಟುಕೊಂಡು ಮಾತನಾಡುತ್ತೆ ಅನ್ನುವುದನ್ನು ಮನುಷ್ಯ ಗಮನಿಸಿದರೆ ವೇದಗಳಲ್ಲಿ ಎರಡು ಪ್ರಮುಖವಾದ ಮುಖಗಳಿವೆ ಅನ್ನೋದು ಗೊತ್ತಾಗುತ್ತೆ. ಇದನ್ನು ಕೃಷ್ಣನೇ ಮುಂದೆ ನಿರೂಪಣೆ ಮಾಡ್ತಾ ಇದ್ದಾನೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಅತ್ಯಂತ ಮುಖ್ಯವಾದ ಸಂಗತಿಯನ್ನು ಕೃಷ್ಣ ಇಲ್ಲಿ ನಿರೂಪಣೆ ಮಾಡ್ತಾನೆ. ವೇದದ ಅಥವಾ ಶಾಸ್ತ್ರದ ಒಂದು ಮುಖವನ್ನು ಪರಿಚಯಿಸುವಾಗ
ತ್ರೈಗುಣ್ಯ ವಿಷಯಾಹ ವೇದಾಹ. ಹೌದು, ಮೇಲುನೋಟಕ್ಕೆ ತ್ರಿಗುಣಗಳ ಏರಿಳಿತಗಳ ಪರಿಚಯವನ್ನು ವೇದ ಮಾಡಿಕೊಡುತ್ತೆ. ತ್ರೈಗುಣ್ಯ ಅಂದರೆ ಮೂರು ಗುಣಗಳು ಯಾವುದು? ಸತ್ವ, ರಜಸ್ಸು, ತಮಸ್ಸು. ಅಂದರೆ ಸಾತ್ವಿಕರಿಗೆ ಸಮಾಜಕ್ಕೆ ಹಿತವಾಗುವುದನ್ನೇ ಬಯಸುವ ಕರ್ತವ್ಯವನ್ನು ಹೇಳುತ್ತೆ. ಅದೇ ವೇದ ನಿನ್ನ ಬಯಕೆಗಳನ್ನು ಈಡೇರಿಸಿಕೋ ಅನ್ನುವ ರಾಜಸಿಕವಾದ ಬುದ್ಧಿಯನ್ನು ಪ್ರಚೋದಿಸುತ್ತೆ. ನನಗಾಗದವರನ್ನು ಹೇಗಾದರೂ ಮಾಡಿ ಹಣಿಯಬೇಕು, ಮಣಿಸಬೇಕು ಅನ್ನುವ ಬಯಕೆ ಇರುವವನಿಗೂ ಇದೇ ಮಂತ್ರದಿಂದ ಬೇಕಾದಷ್ಟು ಉಪಯೋಗವನ್ನು ಪಡೆದು ಇನ್ನೊಬ್ಬರ ನಾಶಕ್ಕೆ ಪ್ರವೃತ್ತಿ ಮಾಡುತ್ತಾನೆ. ವೇದದಲ್ಲಿರುವ ಸಮಸ್ಯೆ ಅಲ್ಲ ಅದು. ವೇದವನ್ನು ನೋಡುವ ಕಣ್ಣಿನ ಕನ್ನಡಕ ಯಾವ ಬಣ್ಣದ್ದೋ ಆ ರೀತಿ ವೇದ ಕಾಣುತ್ತೆ. ಇದು ಸತ್ವವನ್ನೇ ಹೇಳುತ್ತೆ, ಸಾತ್ವಿಕತೆಯನ್ನೇ ಬೋಧಿಸತ್ತೆ ಅನ್ನುವ ದೂರದೃಷ್ಟಿ ಇದ್ದವನಿಗೆ ಸತ್ವದ ಮುಖದ ಚಿಂತನೆಗಳಿಗೆ ಅವನು ಹೆಚ್ಚು ಒದಗಿ ಬರ್ತಾನೆ. ನಮ್ಮ ನಮ್ಮ ಅನುಕೂಲಗಳನ್ನು ಸಿದ್ಧಿಸಿಕೊಳ್ಳಿಕ್ಕಿರುವಂತಹ ದಾರಿ ಅಂತ ಭಾವಿಸಿ ಲೌಕಿಕ ಭೋಗಗಳಿಗೆ, ಸ್ವರ್ಗದ ಕಡೆಗೆ ಹೆಜ್ಜೆಯನ್ನಿಡಬೇಕು ಅಂತ ಬಯಸುವವನು ನಿರ್ವ್ಯಾಜವಾಗಿ ಮಾಡುವವರು ಇರ್ತಾರೆ. ಆದರೂ ವೈದಿಕರು ಅಂತ ಗುರುತಿಸಿಕೊಳ್ಳುವ ಒಂದು ತವಕ ಇದ್ದೇ ಇರುತ್ತೆ. ಇದರ ಆಚೆಗೆ ಮತ್ತೂ ಒಂದಿರುವಂಥದ್ದು, ಯಾವುದೋ ಒಂದು ಸಂದರ್ಭದಲ್ಲಿ ರಾಷ್ಟ್ರದ ನಾಶ ಆಗುವಾಗ ಆ ರಾಷ್ಟ್ರವನ್ನು ನಾಶ ಮಾಡಲಿಕ್ಕೆ ಬಂದವನನ್ನು ವಿರೋಧಿಸ್ಲಿಕ್ಕೋಸ್ಕರ ಮುಖ್ಯವಾಗಿ ಮನುಷ್ಯ ಹೇಗೆ ತನ್ನ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನೋದನ್ನು ಹೇಳಲಿಕ್ಕೋಸ್ಕರ ಕೆಲವು ರಕ್ಷಣೆಯ ವಿಧಾನಗಳನ್ನು ಹೇಳುತ್ತಾರೆ. ಆದರೆ ಅದನ್ನು ಒಬ್ಬ ದುಷ್ಟ ಕತ್ತಿ ನನ್ನನ್ನು ರಕ್ಷಿಸಿಕೊಳ್ಳಿಕ್ಕೂ ಉಪಯೋಗಿಸಬಹುದು, ಎದುರಾಳಿಯನ್ನು ಕಡಿದು ನಾಶ ಮಾಡುವುದಕ್ಕೂ ಬಳಸಿಕೊಳ್ಳಬಹುದು. ಅದು ಯಾರ ಕೈಯಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡು. ಕಳ್ಳನ ಕೈಯಲ್ಲಿದ್ದರೆ ಅಪಾಯ ಒಡ್ಡಿ ದರೋಡೆ ಮಾಡಲಿಕ್ಕೋಸ್ಕರ ಒದಗಿಸ್ಕೊಳ್ತಾನೆ ಅದನ್ನು. ಒಬ್ಬ ವೈದ್ಯನ ಕೈಯಲ್ಲಿದ್ದರೆ ಅದನ್ನು ಅವನ ಆರೋಗ್ಯಕ್ಕಾಗಿ, ಅವನ ಅನಾಹುತವನ್ನು ತಪ್ಪಿಸ್ಲಿಕ್ಕಾಗಿ ಅದನ್ನು ಬಳಸಿಕೊಳ್ತಾನೆ. ಹಾಗಾಗಿ ಆಯುಧ ಅದು ಒಳ್ಳೆಯದೋ ಕೆಟ್ಟದ್ದೋ ಎರಡೂ ಹೇಳಲಿಕ್ಕೆ ಬಾರದೇ ಇರುವ ಸ್ಥಿತಿ. ಮೂರೂ ಗುಣಗಳ ಪ್ರಚೋದನೆಯನ್ನು ವೇದಗಳು ಮಾಡುತ್ತವೆ. ಆದರೆ ಕೃಷ್ಣನ ಮಾತಿನಲ್ಲಿರುವ ಸ್ವಾರಸ್ಯ ಏನು ಅಂದರೆ, ನಿಸ್ತ್ರೈಗುಣ್ಯೋ ಭವ ಅರ್ಜುನ, ಈ ಮೂರೂ ಅಂಶಗಳಿಗೆ ಮೀರಿದ ಚಿಂತನೆಯನ್ನು ಮಾಡು. ಯಾಕೆಂದರೆ ಸಾತ್ವಿಕತೆ ಅಂತ ಅನ್ನೋದ್ರಲ್ಲೂ ನಾವು ಹಿಂದೆ ಒಂದು ಸರ್ತಿ ನೋಡಿದ್ದೆವು. ಸಾತ್ವಿಕತೆಯಲ್ಲೂ ನನ್ನಷ್ಟು ಸಾತ್ವಿಕ ಯಾರಿಲ್ಲ ಅನ್ನುವ ನಿಧಾನದ ಒಳ ರಜಸ್ಸು ಅವನನ್ನು ಕೆಳಕ್ಕೆ ಎಳಿಲಿಕ್ಕೆ ಶುರು ಮಾಡುತ್ತೆ. ಸಾತ್ವಿಕತೆಯಲ್ಲಿಯೇ ಅನೇಕ ಭ್ರಮೆಗಳಿರ್ತವೆ, ಧರ್ಮದಲ್ಲಿಯೇ ಅನೇಕ ಅಧರ್ಮದ ಮುಖಗಳಿರ್ತವೆ. ಅದು ತಿಳಿಯುವುದಿಲ್ಲ ಮೇಲುನೋಟಕ್ಕೆ, ಬಹಳ ನಾಜೂಕಾಗಿ ನಮ್ಮನ್ನು ಮೋಸ ಮಾಡುತ್ತೆ. ಅದರಿಂದಾಗಿ ಬರೀ ಸಾತ್ವಿಕ ಅಂತಂದಾಗ ಎಚ್ಚರ, ಮೂಲ ಬೇರು ಏನು ಅಂತ ತಿಳಿಯದೆ ತಿಳಿಯಾದ ಮೇಲಿನ ನೀರಿನಲ್ಲೇ ಇಳಿದು ಈಜಾಡಿ ಮುಳುಗಿದರೆ ಅಥವಾ ಅಲ್ಲೇ ಜೀವನವನ್ನು ಕಳೆದು ಬಿಟ್ಟರೆ ತಳದಲ್ಲಿರುವ ಮುತ್ತುರತ್ನಗಳ ಬಳಕೆಯನ್ನು ಮಾಡಿಕೊಳ್ಳುವುದು ಕಷ್ಟ. ಹಾಗಾಗಿ ಮೂರೂ ಗುಣಗಳಿಂದ ಆಚೆಗೆ ಇರುವ, ಯಾಕೆಂದರೆ ಅವನು ನಿಸ್ತ್ರೈಗುಣ್ಯ, ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನ ಮಮರಾಸುರ ಸಿದ್ಧವಂದ್ಯಂ, ಇದು ಮಹಾಭಾರತದ ಮೊದಲ ಶ್ಲೋಕ. ಇದು ಇವತ್ತಿಗೂ ಅನೇಕ ಪಾಠಗಳಲ್ಲಿ ಸಿಗುವಂಥದ್ದು. ಸಾಮಾನ್ಯ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇ ಅನ್ನುವ ಮಾತು ಹೌದು. ಆದರೆ ಸಮಗ್ರ ಭಾರತದ ಸಾರವನ್ನು ಹೇಳುವ ಅದು ಪ್ರಾರ್ಥನೆಯಾಯಿತು. ಒಂದು ಗ್ರಂಥದ ಆದಿಯಲ್ಲಿ ಆದರೆ ಇಡೀ ಸಮಗ್ರ ಚಿತ್ರಣವನ್ನು ಕೊಡುವ ಅಂಶದಿಂದ ಕೂಡಿದ ಮಾತುಗಳೇ ಪ್ರಾರ್ಥನೆಯಾಗಿ ಬರುವಂಥದ್ದು. ಆದ್ದರಿಂದಾಗಿ ತ್ರೈಗುಣ್ಯವರ್ಜಿತಂ ಭಗವಂತನ ಹೆಸರು, ಸತ್ವರಜಸು ತಮಸ್ಸು ಅನ್ನೋ ಗುಣಗಳಿಂದ ಪ್ರಭಾವಿತನಾಗದವ, ಅದನ್ನು ತನ್ನ ವಶದಲ್ಲಿ ಇಟ್ಟುಕೊಂಡು ತನಗೆ ಬೇಕಾದಂತೆ ಜಗತ್ತಿನಲ್ಲಿ, ಬೇಕಾದಂತೆ ಅಂದರೆ ಇಷ್ಟ ಬಂದ ಹಾಗೆ ಅಂತಲ್ಲ, ಎಲ್ಲಿ ಬೇಕೋ ಅಷ್ಟಕ್ಕೆ, ಹೇಗೆ ಬೇಕೋ ಅಷ್ಟಕ್ಕೆ, ತನ್ನ ಸ್ವಂತ ಇಚ್ಛೆಯಿಂದ ಅದನ್ನು ದುರುಪಯೋಗಪಡಿಸಿಕೊಳ್ಳುವ, ದಬ್ಬಾಳಿಕೆ ಮಾಡುವ ಅಥವಾ ತನ್ನ ಹಿಡಿತವನ್ನು ಸಾಧಿಸುವ ವ್ಯವಸ್ಥೆಗಲ್ಲ. ಆ ವಸ್ತು ಹಿಡಿತಕ್ಕೋಸ್ಕರ ಇರುವ ಹಗ್ಗ, ಅದನ್ನು ಬಿಗಿಯಾಗಿ ಎಲ್ಲಿ ಹೇಗೆ ಹಿಡಿಯಬೇಕೋ ಹಾಗೆ ಹಿಡಿಯುವ ಶಕ್ತಿ ಇರುವ ತ್ರೈಗುಣ್ಯವರ್ಜಿತಂ ಅಜಂ. ಯಾಕೆ? ಅವನು ಹುಟ್ಟದವನು, ಅದರಿಂದಾಗಿ ತ್ರೈಗುಣ್ಯವರ್ಜಿತ. ನಾವೆಲ್ಲ ಹುಟ್ಟಿ ಬರುವವರಾದ್ರಿಂದಾಗಿ ನಾವು ತ್ರೈಗುಣ್ಯ ಗುಣದಿಂದ, ಮೂರು ಗುಣಗಳ ಪ್ರಭಾವದಿಂದ ಚೆನ್ನಾಗಿ ಅದರ ಆಟಕ್ಕೆ ಬಲಿಯಾಗುವವರು. ಆದರೆ ನಿಸ್ತ್ರೈಗುಣ್ಯೋ ಭವ ಅರ್ಜುನ, ಹೇ ಅರ್ಜುನ, ಮೂರು ಗುಣಗಳನ್ನು ದಾಟಿ ಆಚೆಗೆ ಬಾ ಅಂತಾನೆ. ಇದು ಬಹಳ ಕಷ್ಟದ ಕೆಲಸ, ಆದರೆ ಅಸಾಧ್ಯವಾದದ್ದೇನಲ್ಲ. ದಾರಿಯನ್ನು ಕೃಷ್ಣನೇ ಮುಂದೆ ಹಾಕಿಕೊಡ್ತಾನೆ.
ಹೇಗದಕ್ಕೋಸ್ಕರ ಏನು ಮಾಡಬೇಕು ಅಂತ. ಅದಕ್ಕೆ ನಿರ್ದ್ವಂದ್ವ, ದ್ವಂದ್ವಗಳಿಂದ ಆಚೆಗೆ ಬಾ. ಯಾವುದೆಲ್ಲ ದ್ವಂದ್ವ ಅಂದರೆ, ಮುಂದೆ ಹೇಳ್ತಾನೆ, ನಾವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು, ಅದು ಒಳ್ಳೆಯದು ಇದು ಒಳ್ಳೆಯದು, ಯಾವಾಗ ನಿಶ್ಚಿತವಾದ ಜ್ಞಾನ ಇರುತ್ತೆ ಆಗ ಈ ಸಂದೇಹ ಬರುವುದಿಲ್ಲ. ರಾಷ್ಟ್ರದ ಹಿತಕ್ಕಾಗಿ ಇದನ್ನು ಮಾಡಬೇಕು ಅನ್ನುವ ಯೋಚನೆ ಒಮ್ಮೆ ಬಂದ ಮೇಲೆ ರಾಷ್ಟ್ರದ ಹಿತ ಇದೆ ಅಂತಾದರೆ ಅದನ್ನು ಮಾಡಿಬಿಡ್ತಾನೆ. ಇಲ್ಲ, ಇದರಿಂದ ರಾಷ್ಟ್ರಕ್ಕೆ ಹಿತವೇ ಆಗುತ್ತೆ, ಮುಂದೆ ಬರುವ ಪ್ರಜೆಗಳಿಗಿದು ಅಪಾಯ ಆಗುತ್ತೆ ಅನ್ನುವ ದೂರದೃಷ್ಟಿ ಇರುವವನಾದರೆ ಹೇಗಾದರೂ ಮಾಡಿ ಹಂತ ಹಂತವಾಗಿ ಒಂದೇ ಸರ್ತಿ ಎಲ್ಲವನ್ನು ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬ ನಾಯಕನೇ ಆದರೂ ಕೂಡ, ನಾಯಕ ಅಂದರೆ ನಾನು ದೇಶದ ನಾಯಕ ಮಾತ್ರ ಹೇಳ್ತಲ್ಲ, ಒಂದು ಸಮಾಜದ ನಾಯಕ ಆಗ್ಬೋದು, ಒಂದು ಮನೆಯ ವ್ಯವಸ್ಥೆಯಲ್ಲಿ ಹಿರಿಯ ಇರಬಹುದು, ಒಂದು ಸಂಸ್ಥೆಯ ಹಿರಿತನವನ್ನು ಸಂಪಾದಿಸಿದವನಿರಬಹುದು, ಒಂದು ದೊಡ್ಡ ಸ್ಥಾನದಲ್ಲಿ ಕುಳಿತು ಸಮಾಜಕ್ಕೆ ಇದರಿಂದ ಅಪಾಯ ಆಗುತ್ತೆ ಎನ್ನುವ ಎಚ್ಚರವನ್ನು ತಾನೂ ಹೊಂದಿ ಉಳಿದವರಿಗೂ ಕೊಟ್ಟು ಹೀಗೆ ಬದುಕಿ ಆದಷ್ಟು ನಿಮ್ಮ ಆಹಾರದಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳಿ, ನೀವು ಬಳಸುವ ಯಜ್ಞದ ಅಥವಾ ಪೂಜೆಯ ವಸ್ತುಗಳಲ್ಲಿ ದೇಸಿ ವಸ್ತುಗಳು ಪ್ರಾಕೃತಿಕ ವಸ್ತುಗಳನ್ನು ಬಳಸಿ, ಅಂದರೆ ಶುದ್ಧವಾದ ಎಳ್ಳೆಣ್ಣೆ, ಶುದ್ಧವಾದ ತೆಂಗಿನೆಣ್ಣೆ, ಶುದ್ಧವಾದ ತುಪ್ಪ ಸ್ವಲ್ಪವೇ ಬಳಸಿ, ಒಂದೇ ದೀಪ ಇಡಿ, ಹತ್ತಾರು ದೀಪಗಳನ್ನು ಬೆಳಗಿ ಏನು ದೊಡ್ಡತನವನ್ನು ಕಾಯ್ದುಕೊಳ್ಳಬೇಕು ಅಂತ ಅಪೇಕ್ಷೆ ಇಲ್ಲ. ಆದಷ್ಟು ವಿದ್ಯುತ್ ದೀಪದಿಂದ ಇಂಥ ಕೆಲಸಗಳಿಗಾದರೂ ನಮಗೆ ಅನಿವಾರ್ಯವಾಗಿ ಬೇಕು. ಆದರೆ ಶಾಶ್ವತವಾದ ಸತ್ಯ ಎಂದಿಗಿದ್ರೂ ಅದು ಈ ದೀಪ ಹೊರತು ಈ ವಿದ್ಯುತ್ತಲ್ಲ. ಯಾವತ್ತು ಅಣುಸ್ಥಾವರಗಳು ನಿಂತು ಹೋಗ್ತಾವೋ, ಯಾವತ್ತು ನದಿಗಳಲ್ಲಿ ನೀರು ಬತ್ತಿ ಹೋಗ್ತಾವೋ, ಅವತ್ತಿಗೆ ಮತ್ತೆ ನಾವು ಮೂಲ ಬೆಳಕಿನ ಕಡೆಗೆ ಸಾಗಲೇಬೇಕಾಗತ್ತೆ. ಬೀಜದಲ್ಲಿ ಯಾವತ್ತೂ ಎಣ್ಣೆ ಬತ್ತುವುದಿಲ್ಲ, ಅದರಿಂದಾಗಿ ಆ ಎಣ್ಣೆ ಅನ್ನೋದೇ ಪ್ರಕೃತಿಯಲ್ಲಿ ನಮಗೆ ಬೆಳಕಿಗಾಗಿ ಆಶ್ರಯಿಸಬೇಕಾದಂತಹ ದಾರಿ. ಇದು ಒಂದು ವಿಷಯಕ್ಕೆ ಹೇಳಿದ್ದು. ಇಂಥದ್ದು ಆಹಾರದಲ್ಲಿ ರುಚಿಯಾದ ಪದಾರ್ಥಗಳಾಗಬೇಕು, ಬಣ್ಣ ಬಣ್ಣದ ಕಣ್ಣಿಗೆ ರಂಜನೆ ನೀಡುವಂತಹ ಪದಾರ್ಥಗಳಾಗಬೇಕು ಅನ್ನೋದಕ್ಕೋಸ್ಕರ ನಾವು ಬಳಸುವ ಸಕ್ಕರೆಯೋ ಮೈದವೋ ಅಥವಾ ಸುಲಭದಲ್ಲಿ ಕಟ್ಟಲಿಕ್ಕಾಗುತ್ತೆ ಅನ್ನುವ ಪ್ಲಾಸ್ಟಿಕ್ಕೋ, ಈ ಥರದ ಎಲ್ಲ ಪದಾರ್ಥಗಳಿಂದಲೂ ದೂರವಾಗುವ ದ್ವಂದ್ವಗಳನ್ನು ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ಇಟ್ಟುಕೊಂಡು ರಾಷ್ಟ್ರ ಕಟ್ಟುವ ಕೆಲಸಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಮ್ಮವರೇ ಸುತ್ತಲಿನಲ್ಲಿ ಬೆಳೆದ ವಸ್ತುಗಳನ್ನು, ಸಿದ್ಧಪಡಿಸಿದ ಸ್ವತ್ತುಗಳನ್ನು ನಾವು ಉಪಯೋಗಿಸುವುದಕ್ಕೆ ಆರಂಭ ಮಾಡಿದರೆ ಸಂಪತ್ತು ಅಲ್ಲೇ ವಿನಿಯೋಗ ಆಗುತ್ತೆ. ಯಾವುದೋ ದೂರದ ದೇಶದಲ್ಲಿ ಹಾಗೆ ಕೂತ್ಕೊಂಡು ಗೊತ್ತಿಲ್ಲದಂತೆ ಆರ್ಥಿಕದ ಬಲೆಯನ್ನು ನಮ್ಮ ಮೇಲೆ ಬೀಸಿ ನಾವು ಅತಂತ್ರರಾಗುವಂತೆ ಏನು ಮಾಡುವ ಹುನ್ನಾರ ಇರುತ್ತೋ ಅದನ್ನೆಲ್ಲ ತಪ್ಪಿಸಲಿಕ್ಕಾಗುತ್ತೆ. ಕನಿಷ್ಠ ಮಟ್ಟದಲ್ಲಿ ಸ್ವಾವಲಂಬಿತನವನ್ನು ಪಡೆಯುವುದೇ ನಿರ್ದ್ವಂದ್ವತನದ ಸ್ವರೂಪ, ಚಂದದ ಒಂದು ಅರ್ಥ. ನಿತ್ಯ ಸತ್ವಸ್ಥ, ಸತ್ವ ಅಂದರೆ ಶುದ್ಧವಾದ ಗುಣದಿಂದ ತುಂಬಿಕೊಂಡವನು, ಎಲ್ಲ ಸದ್ಗುಣಗಳ ಗಣಿಯಾದವನನ್ನು ಸತ್ವ, ಜ್ಞಾನ ಆನಂದಗಳೇ ಸೇರಿ ಸತ್ವ ಅನ್ನುವ ಶಬ್ದದಿಂದ. ಯಾವುದು ಸತ್ವರಜಸ್ಸು ತಮಸ್ಸು ಅಂತಿದೆಯೋ ಅದು ಬಿಟ್ಟು ಆಚೆಗೆ, ಅದಕ್ಕೋಸ್ಕರ ಇಲ್ಲಿ ಬಳಸಿದ್ದು ನಿತ್ಯ ಸತ್ವ ಅಂತ. ಅದು ನಿತ್ಯ ಸತ್ವ ಅಲ್ಲ, ಬದಲಾಗ್ತಾ ಇರುತ್ತೆ, ಮಿಶ್ರಣಗೊಳ್ತಾ ಇರುತ್ತೆ, ವಿಕಾರಗೊಳ್ತಾ ಇರುತ್ತೆ, ನಮ್ಮ ಮೇಲೆ ಗೊತ್ತಿಲ್ಲದಂತೆ ಬೇರೆಯದೇ ಆದ ಪ್ರಭಾವವನ್ನು ಬೀರುತ್ತೆ. ಸತ್ವದೊಳಗೆ ಸೇರಿಕೊಂಡ ರಜಸ್ಸು ತಮಸ್ಸು ನಮ್ಮನ್ನು ದಾರಿಗೆಡಿಸುತ್ತೆ. ಅದನ್ನಾಗಿ ಅದು ಶುದ್ಧ ಸತ್ವ ಅಲ್ಲ, ನಿತ್ಯ ಸತ್ವ ಅಲ್ಲ. ಆದರೆ ನಿತ್ಯ ಸತ್ವನಾದವನು ಭಗವಂತ, ಅವನಲ್ಲಿ ಸ್ಥ ನೆಲೆಸಿದವನಾಗಿ ನಿತ್ಯ ಸತ್ವ ನೆನೆಸಿದ, ಈ ಗುಣಗಳಿಗೆ ಬಲಿಯಾಗದ, ನಮ್ಮಲ್ಲಿ ನಿಸ್ತ್ರೈಗುಣ್ಯತ್ವವನ್ನು ಕೊಡಬಲ್ಲ, ನಾವು ಈ ಲೌಕಿಕವಾದ ಯೋಚನೆಗಳಿಂದ ಆಚೆಗೆ. ಯಾವತ್ತೂ ಲೌಕಿಕದ ಬದುಕನ್ನು ತಿರಸ್ಕರಿಸಲಿಲ್ಲ ದೇವರು, ಕೃಷ್ಣ ಯಾವತ್ತೂ ಅದನ್ನು ದೂರ ಮಾಡಲಿಲ್ಲ, ಕೃಷ್ಣ ಅದು ತಪ್ಪು ಅಂತ ಹೇಳಲಿಲ್ಲ. ಆದರೆ ಅದನ್ನು ಪಡೆಯುವ ದಾರಿಯಲ್ಲಿ ಅದರ ಮಿತಿ ಏನು ಅಂತ ಗೊತ್ತಿರಲಿ. ನಮಗೆ ಈಗ ಹೋಗಲಿಕ್ಕೋಸ್ಕರ ದಾರಿ ಇದೆ ಹೊರತು ಇಲ್ಲೇ ಟೆಂಟ್ ಹಾಕ್ಕೊಂಡು ಶಾಶ್ವತವಾಗಿ ಮನೆ ಕಟ್ಕೊಳ್ಳಿಕ್ಕೋಸ್ಕರ ಕೊಟ್ಟದ್ದಲ್ಲ ದಾರಿ, ಗುರಿ ಅಲ್ಲಿದೆ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅನ್ನುವ ದಾಸರ ಮಾತಿನ ಹಿನ್ನೆಲೆಯಲ್ಲಿರುವುದು ಈ ಸತ್ಯ. ನಿರ್ದ್ವಂದ್ವ ನಿತ್ಯ ಸತ್ವಸ್ಥ ನಿರ್ಯೋಗಕ್ಷೇಮ ಆತ್ಮವಾನ್, ಬಹಳ ಸುಂದರವಾದ ಮಾತು. ನನ್ನ ಯೋಗಕ್ಷೇಮ ನಾನು ನೋಡಿಕೊಳ್ತೇನೆ, ಪ್ರಯತ್ನ ನಾನು ಮಾಡಬೇಕು, ಆದರೆ ಅದರ ಹೊಣೆಗಾರಿಕೆ ನಾನೇ ಹೊತ್ತು ಎಲ್ಲ ಸರಿ ಮಾಡಿಬಿಡ್ತೇನೆ ಅಂತ ಹೋದಲ್ಲೆಲ್ಲ ಪೆಟ್ಟು ತಿನ್ನುವ ಅನುಭವ ನಮಗೆಲ್ಲರಿಗೂ ಇರುವಂಥದ್ದೇ. ಹಲವು ಬಾರಿ ಆಗುತ್ತೆ, ಹಲವು ಬಾರಿ ಆಗದೇ ಹೋಗುತ್ತೆ. ಆದ ಸಂಗತಿಗಳಲ್ಲಿ ನಾವು ಎಷ್ಟು ಇನ್ವಾಲ್ವ್ಮೆಂಟು ವಹಿಸಿದ್ದೇವೋ ಅಷ್ಟಕ್ಕೆ ಫಲ ಸಿಗುವುದು ಅಂತ ಆಗಿದ್ದರೆ ಬಹಳ ಕಮ್ಮಿ ಫಲ ಸಿಗಬೇಕಿತ್ತು. ಆದರೆ ನಮ್ಮ ಇನ್ವಾಲ್ವ್ಮೆಂಟ್ ಇದ್ದದ್ದು ಹೌದಾದರೂ ಅದಕ್ಕಿಂತ ಹೆಚ್ಚಿನ ಫಲ ಸಿಕ್ಕಿದೆ ಅನ್ನುವುದು ಕೆಲವು ಕಡೆ, ಅಲ್ಲೂ ನಮ್ಮ
ಅಸಹಾಯಕತೆಯನ್ನು ಅದು ಬೋಧಿಸುತ್ತೆ. ಇನ್ನು ಕೆಲವೊಮ್ಮೆ ನಾವು ಎಲ್ಲ ಮಾಡಿಯೂ ಕೆಲಸವೇ ಆಗಿಲ್ಲ ಅನ್ನುವ ಆಯಿತು. ಯೋಗಕ್ಷೇಮ ಅಂತ ಹೇಳಿದರೆ ಏನು ಹಾಗಂದರೆ ಯೋಗಕ್ಷೇಮ ಅಂದರೆ ಎಲ್ಲರೂ ಬಳಸ್ತಾರೆ, ನಾವು ಬಳಸ್ತೇವೆ. ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ, ಯಾವುದು ನಮಗೆ ದಕ್ಕಿಲ್ಲೋ ಅದು ಸಿಗುವುದು, ಅದು ದೊಡ್ಡ ಸಂಗತಿಯಲ್ಲ. ಕ್ಷೇಮ ದೊಡ್ಡದು, ಯಾಕೆಂದರೆ ಪ್ರಾಪ್ತಸ್ಯ ಪರಿರಕ್ಷಣಂ, ಸಿಕ್ಕಿದ್ದನ್ನು ದಕ್ಕಿಸಿಕೊಳ್ಳುವ, ಸಿಕ್ಕಿದ್ದನ್ನು ಉಳಿಸಿಕೊಳ್ಳುವ. ನಮಗೆ ಹಿರಿಯರು ಎಲ್ಲ ಕೊಟ್ಟು ಹೋಗಿದ್ದಾರೆ, ಎಂತಹ ಪ್ರಕೃತಿಯನ್ನು ನೀಡಿದ್ದಾರೆ, ಎಂತಹ ಗಾಳಿಯನ್ನು ಉಳಿಸಿದ್ದಾರೆ, ಎಂತಹ ನೀರನ್ನು ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ. ಭೂಮಿಯಲ್ಲಿರುವಂಥ ಪ್ರತಿಯೊಂದು ಸಂಗತಿಯೂ ಕೂಡ ಪ್ರಕೃತಿ ನಮಗೋಸ್ಕರ ಕೊಟ್ಟ ಸಂಗತಿ, ಇದು ಯೋಗ. ಆದರೆ ಇದನ್ನು ಹಾಗೆ ಉಳಿಸಿ ನಾವು ಬೆಳೆಸುವಂಥದ್ದು ದೊಡ್ಡ ಮಾತು. ಕನಿಷ್ಠ ಪಕ್ಷ ಅದೇ ಸ್ವತ್ತಿನ ಸ್ವರೂಪವನ್ನು ಉಳಿಸಿ ಮುಂದಿನವರಿಗೆ ಒದಗಿಸಬೇಕಾದದ್ದು ನಮ್ಮ ಕರ್ತವ್ಯ. ಇದನ್ನು ಕ್ಷೇಮ ಅಂತ ಹೇಳುದು. ಇದರಲ್ಲಿ ನಮ್ಮ ಪ್ರವೃತ್ತಿ ಇರಬೇಕು ಹೊರತು ನಾನು ಉಳಿಸಿದ್ದೇನೆ ಅಂತ ಅಹಂಭಾವ ಅಲ್ಲ. ನಿರ್ಯೋಗ, ಆ ಥರದ ಯೋಗಕ್ಷೇಮದಿಂದ ಹೊರತಾದ, ಭಗವಂತ ಒದಗಿಸ್ತಾನೆ ಅನ್ನುವ ನಂಬಿಕೆಯಿಂದ, ನಾನೇನು ಮಾಡಿದ್ದೇನೋ ಅದು ಕರ್ತವ್ಯ ಅನ್ನುವ ಎಚ್ಚರಿಕೆಯಿಂದ, ನನಗೊಬ್ಬ ಸ್ವಾಮಿ ಆತ್ಮವಾನ್, ನನ್ನನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತನ್ನುವ ದಡ್ಡತನ ಅಲ್ಲ, ನನ್ನನ್ನು ನೋಡಿಕೊಳ್ಳುವವನಿಗೆ ದಾಸನಾಗಿ, ನನ್ನನ್ನು ನೋಡಿಕೊಳ್ಳುವವನ ಅಡಿಯಲ್ಲಿ ನಾನು ಕ್ಷೇಮವಾಗಿ ಇದ್ದೇನೆ, ಅವನು ನನ್ನ ಯೋಗವನ್ನು ಒದಗಿಸಿದವನು ಅನ್ನುವ ಭಾವದಿಂದ ಇರಬೇಕಾದದ್ದು ಒಬ್ಬ ಮನುಷ್ಯನಿಗೆ ಸಿಗುವಂತಹ ದೊಡ್ಡ ಒಂದು ಅನುಕೂಲ. ಈ ರೀತಿ ಯೋಚಿಸಿದಾಗ ಆತ ನಿಸ್ತ್ರೈಗುಣ್ಯನಾಗ್ತಾನೆ. ತ್ರೈಗುಣ್ಯ ವಿಷಯವನ್ನು ಹೇಳುವಂತಹ ವೇದದ ಮೇಲುನೋಟದ ಮಾತುಗಳಿಂದ ಆಚೆಗೊಂದು ಸತ್ಯ ಇದೆ. ನಿತ್ಯ ಸತ್ವಸ್ಥನಾದ ಪರಮಾತ್ಮನನ್ನು ಹೇಳುತ್ತೆ, ನಿತ್ಯ ಸತ್ವರೂಪನಾದ ಪರಮಾತ್ಮನನ್ನು ಜ್ಞಾನಾನಂದಮಯ ಅಂತ ಪರಿಚಯಿಸ್ತಾ ಇದೆ. ಲೋಕದ ಎಲ್ಲ ಜಂಜಾಟಗಳಿಂದ ಆಚೆಗಿರುವವನನ್ನು ಪರಿಚಯಿಸಿಕೊಡುತ್ತೆ. ಅವನು ಆತ್ಮ, ಅಂತರ್ಯಾಮಿ, ಸ್ವಾಮಿ, ಇದನ್ನು ನಮಗೆ ಎಚ್ಚರಿಸುತ್ತೆ ಅನ್ನುವುದನ್ನು ಕೃಷ್ಣ ಈ ಪದ್ಯದಲ್ಲಿ ಹೇಳಿದ್ದಾನೆ. ಮತ್ತಷ್ಟು ಇದರ ಮೇಲಿನ ಸಂಗತಿಗಳನ್ನು ಮುಂದಿನ ಪದ್ಯದಲ್ಲಿ ನೋಡೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.